हेलो फ्रेंड्स, वेलकम बैक टू माय चैनल। नान स्वर्ण। सो इवत्तिन वीडियो फ्राइडे व्लॉग माड़ण अंत अंदुकोंडु स्टार्ट माड़िदिनि। सो इदु मोदलने आषाढ़ शुक्रवार। सो ई टाइमल्लि केलवोंदष्टु स्पेशल आचरणेगळिर्तवे। केलवरु उप्पिन दीपन हच्चुत्तारे देवरिगे, नावु निंबे हण्णिन दीपन हच्चुत्तीवि। सो हागागि मनेयल्ल क्लीन माडि पूजेगे रेडि माडोदिक्के माड्ता इदिनि। ईग आल्रेडि 4:30 एद्दिदिनि इवत्तु, ಬೇಗನೆ ಪೂಜೆ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ. ಸೊ ಒಳಗಡೆ ಎಲ್ಲ ಕ್ಲೀನ್ ಮಾಡೋ ತನಕ ಆಲ್ಮೋಸ್ಟ್ ಬೆಳಗ್ಗೆ ಆಗಿತ್ತು. ಸೊ ನೋಡ್ತಾ ಇದ್ದೀರಲ್ವ ನಮ್ಮ ಹೊರಾಂಡ, ತುಂಬ ಇರುವೆಗಳೆಲ್ಲ ಬಂದಿತ್ತು. ಈಗ ಚಳಿಯಾಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಪೌಡರ್ ಎಲ್ಲ ಹಾಕಿರೋದ್ರಿಂದ ಇರುವೆಗಳೀಗ ಕಡಿಮೆ ಆಗಿದೆ. ನೋಡ್ತಾ ಇರ್ಬೋದು ಹೊರಗಡೆ ವೆದರ್ ಹೇಗಿದೆ ಅಂತ. ತುಂಬಾ ಕೋಲ್ಡ್ ಇದೆ ಈ ಟೈಮಲ್ಲಿ ಮಾತ್ರ. ಸೊ ಇವಾಗ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟು ರಂಗೋಲಿನ ಹಾಕಬೇಕು. ಸೊ ಇವತ್ತು ಫುಲ್ ಡೇ ಸ್ಯಾರಿಲೇ ಇರೋಣ ಅಂತ ಡಿಸೈಡ್ ಮಾಡಿ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆನಂತರ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ದೇವ್ರ ಮನೆ ನಾನು ವೀಕ್ಲಿ ಒನ್ಸ್ ಮಾತ್ರ ದೇವ್ರ ಪಾತ್ರೆ ಎಲ್ಲ ತೊಳಿತೀನಿ. ಕೆಲವರು ಪ್ರತಿ ಪೂಜೆಗೂ ತೊಳಿತಾರೆ, ಅದು ನೆಸೆಸಿಟಿ ಇಲ್ಲ ಅಂತ ಅನಿಸುತ್ತೆ. ಸೊ ವೀಕ್ಲಿ ಒನ್ಸ್ ಆರ್ 15 ಡೇಸ್ ಒನ್ಸ್ ತೊಳ್ಕೊಂಡ್ರೆ ಸಾಕು. ಮತ್ತು ಅದು ತಾಮ್ರ ಆಗಿರೋದ್ರಿಂದ ಅಷ್ಟು ಬೇಗ ಏನೂ ಕಪ್ಪಾಗೋದಿಲ್ಲ, ಹಾಗಾಗಿ 15 ಡೇಸ್ ಒನ್ಸ್ ತೊಳ್ಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ ಇದಕ್ಕೆ ಸಬೀನಾ ಪೌಡರ್ ಮತ್ತು ಹುಣಸೆಹಣ್ಣನ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಪಾತ್ರೆಗಳು ತುಂಬಾ ಚೆನ್ನಾಗಿ ಒಳ್ಳೆ ಶೈನಿಂಗ್ ಬರುತ್ತೆ. ಹಾಗಾಗಿ ನಾನಿಲ್ಲಿ ಹೊಸ್ತಿಲಿಗೆ ರಂಗೋಲಿನ ಬಿಡೋದಕ್ಕೆ ಪೀಸ್ ಆಫ್ ಚಾಕನ್ನೇ ಯೂಸ್ ಮಾಡ್ತಾ ಇದ್ದೀನಿ. ರೀಸನ್ ಏನು ಅಂದರೆ, ರಂಗೋಲಿ ಪೌಡರ್ ಹಾಕಿದರೆ ಮಕ್ಕಳು ಪದೇ ಪದೇ ಓಡಾಡೋದ್ರಿಂದ ಮತ್ತೆ ಮನೆ ಒಳಗಡೆ ಡಸ್ಟ್ ಆಗುತ್ತೆ. ಸೊ ಹಾಗಾಗಿ ಪೀಸ್ ಆಫ್ ಚಾಕನ್ನೇ ಯೂಸ್ ಮಾಡ್ತಾ ಇದ್ದೀನಿ ಹೊಸ್ತಿಲಿಗೆಲ್ಲ ರಂಗೋಲಿ ಹಾಕೋದಕ್ಕೆ. ಸೊ ನಾನೀಗ ನಿಂಬೆಹಣ್ಣು ದೀಪನ ರೆಡಿ ಮಾಡ್ಕೋತಾ ಇದ್ದೀನಿ. ಇದನ್ನು ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಇಟ್ಟು ಅದರ ಮೇಲೆ ಈ ದೀಪಗಳನ್ನು ಹಚ್ಚಬೇಕು. ಫಸ್ಟ್ ವಾರದಲ್ಲಿ ಕೆಲವರು 5 ಹಚ್ತಾರೆ, ಕೆಲವರು 7 ಹಚ್ತಾರೆ. ನಾನು 2 ದೀಪನ ಹಚ್ಚುತ್ತೀನಿ ಫಸ್ಟ್ ಡೇ. ನೆಕ್ಸ್ಟು ಶುಕ್ರವಾರಕ್ಕೆ 5, ಇನ್ನೊಂದು ಶುಕ್ರವಾರಕ್ಕೆ 7, ಮತ್ತು ಕೊನೆ ಶುಕ್ರವಾರಕ್ಕೆ 9. ಈ ಥರ ನಾನು ದೀಪಗಳನ್ನು ಹಚ್ತೀನಿ. ಮತ್ತು ನಿಂಬೆಹಣ್ಣಿನ ರಸನ ಒಂದು ಲೋಟಕ್ಕೆ ನಾನು ಇಲ್ಲಿ ತಗೋತಾ ಇದ್ದೀನಿ. ಇದನ್ನು ನೀವು ಜ್ಯೂಸ್ ಆದರೂ ಮಾಡ್ಕೋಬೋದು, ಅಥವಾ ಯಾವುದಾದ್ರೂ ನಾನ್ ವೆಜ್ ಬಿಟ್ಟು ಉಳಿದ ತಿಂಡಿಗಳಿಗೆ ಇದನ್ನು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ನಾನು ಸಹ ಇಲ್ಲಿ ಇಟ್ಕೊಂಡಿದ್ದೀನಿ. ನೀವು ನಿಂಬೆಹಣ್ಣು ರಸ ಎಲ್ಲೋ ಯೂಸ್ ಮಾಡಿಲ್ಲ ಅಂದರೆ ಎಲ್ಲೋ ಚೆಲ್ಲೋಕ್ಕೆ ಹೋಗ್ಬೇಡಿ, ತುಳಸಿ ಗಿಡಕ್ಕೆ ಹಾಕಿದ್ರೆ ಒಳ್ಳೆಯದು. ಸೊ ಇವಾಗ ನಾನು ನೆಕ್ಸ್ಟು ಬತ್ತಿನ ಮಾಡ್ತಾ ಇದ್ದೀನಿ.
ಈ ನಿಂಬೆಹಣ್ಣಿನ ದೀಪದಲ್ಲಿ ಬತ್ತಿ ನಾರ್ಮಲ್ ಬತ್ತಿನ ಮಾಡಿ ಹಾಕಿದ್ರೆ ಸೈಡಲ್ಲಿ ನಿಂಬೆಹಣ್ಣು ಸಹ ಉರಿಯುತ್ತೆ. ಅದರ ಬದಲು ಈ ಥರ ಮಾಡಿ ಹಾಕೋದ್ರಿಂದ, ಒಂದು ರೋಲ್ ಥರ ಮಾಡಿ ಉಂಡೆ ಥರ ಮಾಡಿ ಹಾಕೋದ್ರಿಂದ ಒಳಗಡೆನೆ ಉರಿಯುತ್ತೆ, ಮತ್ತು ಎಷ್ಟು ನೀವು ಎಣ್ಣೆ ಹಾಕ್ತೀರಾ ಅಷ್ಟೊತ್ತು ಸಂಜೆ ತನಕನೂ ಸಹ ನಾವು ಈ ದೀಪನ ಉರಿಸ್ಬೋದು. ಸೊ ಹಾಗಾಗಿ ನಾನು ಈ ಥರ ಮಾಡ್ತಾ ಇದ್ದೀನಿ. ಕೊನೆಯಲ್ಲಿ ನಿಂಬೆಹಣ್ಣಿನ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಮೊದಲು ನಿಂಬೆಹಣ್ಣಿನ ದೀಪಗಳಿಗೆ ಪೂಜೆ ಮಾಡಿ ಆ ನಂತರ ಅದೇ ನಿಂಬೆಹಣ್ಣು ದೀಪದಿಂದ ದೇವರಿಗೆ ನಾವು ಆರತಿಯನ್ನು ಮಾಡಬೇಕಾಗುತ್ತೆ. ನಾನು ಈ ಥರ ನಿಂಬೆಹಣ್ಣು ದೀಪ ಇದನ್ನೆಲ್ಲ ಈಗೊಂದು 3 ವರ್ಷದಿಂದ ಹಚ್ಚುತ್ತಾ ಇರೋದು. ಇದಕ್ಕಿಂತ ಮುಂಚೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಬಟ್ ದೇವಸ್ಥಾನಗಳಲ್ಲಿ, ದೇವಿ ದೇವಸ್ಥಾನದಲ್ಲಿ ಆಷಾಢ ಶುಕ್ರವಾರದಲ್ಲಿ ತುಂಬ ಗ್ರ್ಯಾಂಡಾಗೆಲ್ಲ ಪೂಜೆ ಮಾಡೋರು. ಜಸ್ಟ್ ಅವಾಗ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ವಿ. ಸೊ ಅವಾಗೆಲ್ಲ ಹಚ್ಚುತ್ತಾ ಇದ್ದಾಗ ಅದನ್ನು ನೋಡಿ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ. ಬಟ್ ರೀಸನ್ ಏನು, ಏನಕ್ಕೆ ಹಚ್ತೀವಿ ಅದು ಗೊತ್ತಿಲ್ಲ. ಬಟ್ ಮನಸ್ಸಿಗೆ ಒಂಥರ ಖುಷಿ ಸಿಗುತ್ತೆ, ಹಾಗಾಗಿ ಹಚ್ತಾ ಇದ್ದೀನಿ ಅಷ್ಟೇ. ಬಟ್ ಹಚ್ಚಿದ್ಮೇಲೆ ಓಕೆ, ನನಗೆ ಅನಿಸಿರೋ ಪ್ರಕಾರ ಪ್ರತಿ ಆಷಾಢ ಟೈಮಲ್ಲೂ ನನಗೇನಾದರೂ ಗೋಲ್ಡ್ ಸಿಗ್ತಾನೆ ಇದೆ. ಸೊ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಷ್ಟೇ. ನಮಸ್ತೆ ಮಹಾಮಾಯೆ ಶ್ರೀಪೀಠೇ ಸುರ ಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮಸ್ತೆ. ನಮಸ್ತೆ ಗರುಡಾರೂಢೇ ಕೋಲಾಪುರ ಭಯಂಕರಿ ಸರ್ವ ಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮಸ್ತೆ. ಸೊ ಇವಾಗ ನಿಂಬೆಹಣ್ಣು ದೀಪ ಮಾಡುವಾಗ ಬಂದಂತಹ ರಸದಲ್ಲೇ ನಾನು ಲೆಮನ್ ರೈಸ್ನ ಮಾಡ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ. ಇಲ್ಲಿ ನಾನು ಇನ್ಸ್ಟಂಟ್ ಲೆಮನ್ ರೈಸ್ ಪೌಡರ್ನ ಸಹ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಮತ್ತು ಟೇಸ್ಟಿಯಾಗಿರುತ್ತೆ ಇದು. ಲಂಚ್ ಬಾಕ್ಸ್ಗೆಲ್ಲ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿನ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಮತ್ತು ಹಿಂಗನ್ನು ಹಾಕಿ, ಯಾವುದೇ ರೆಡಿಮಿಕ್ಸ್ ಪೌಡರ್ ಯೂಸ್ ಮಾಡಿ ನೀವೇನೇ ಐಟಮ್ ಮಾಡಿದ್ರೂ ಸ್ವಲ್ಪ ಹಿಂಗಾಗಿ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಬೇಕಿದ್ದರೆ ನೀವು ಕಡಲೆ ಬೀಜನೂ ಸಹ ಹಾಕೋಬೋದು, ಆಪ್ಷನಲ್. ಯಾಕಂದರೆ ಆಲ್ರೆಡಿ ರೆಡಿಮಿಕ್ಸ್ ಪೌಡರಲ್ಲೇ ಇರುತ್ತೆ ಕಡಲೆ ಬೀಜ. ಸೊ ನಿಮಗೆ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಹಾಕ್ಕೊಳ್ಳಿ. ಸೊ ಜಸ್ಟ್ ಇದನ್ನು ಒಗ್ಗರಣೆಯೆಲ್ಲ ಆದಮೇಲೆ ರೆಡಿಮಿಕ್ಸ್ ಪೌಡರ್ ಏನಿದೆ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಬೇಕು. ಆನಂತರ ಲೆಮನ್ ಜ್ಯೂಸನ್ನು ಹಾಕಿದ್ರೆ ಅಲ್ಲಿಗೆ ನಮ್ಮ ಲೆಮನ್ ರೈಸ್ ರೆಡಿಯಾಗುತ್ತೆ, ರೆಡಿಮಿಕ್ಸ್ ಲೆಮನ್ ರೈಸು. ಸೊ ಈಗ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇಷ್ಟೆಲ್ಲ ಮಾಡೋ ತನಕ ಆಲ್ಮೋಸ್ಟ್ 9 ಗಂಟೆನೇ ಆಗೋಗಿತ್ತು. ಸೊ ತಿಂಡಿ ತಿನ್ಕೊಂಡು ನೆಕ್ಸ್ಟು ನನ್ನ ಮಗಳ ಬರ್ಡೇಗೆ ಕೆಲವೊಂದಷ್ಟು ಶಾಪಿಂಗ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ಇವತ್ತು ಇಡೀ ದಿನ ಸ್ಯಾರಿ. ಸೊ ಇವಾಗ ನಾನು ಪೂರ್ವಿ ಬರ್ಡೇಗೆ ಕೆಲವೊಂದಷ್ಟು ಶಾಪಿಂಗನ್ನು ಮಾಡಿದ್ದೀನಿ, ಅದೇನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಮಕ್ಕಳ ಬಟ್ಟೆ ಅಂತಂದರೆ ತುಂಬಾ ಕಾಸ್ಟ್ಲಿ ಇವಾಗ. ಸೊ ನಾನೀಗ 1 by 1 ತೋರಿಸ್ತೀನಿ. ಆ್ಯಕ್ಚುಲಿ 2 ಡ್ರೆಸ್ಸನ್ನು ನಾನಿಲ್ಲಿ ಶಾಪ್ ಮಾಡಿದ್ದೀನಿ. ಸೊ ಬನ್ನಿ, ಡ್ರೆಸ್ಸಸ್ ಹೇಗಿದೆ ಅಂತ ನೋಡ್ಕೊಂಡು. ಸೊ ಫಸ್ಟು ಸ್ಲಿಪ್ಸ್, ಇದು ಪೆಟಿಕೋಟ್ಸು, ಡ್ರೆಸ್ ಪೆಟಿಕೋಟ್ಸ್ ತೊಗೊಂಡಿದ್ದೀನಿ, ಎಲ್ಲ ಅವಳಿಗೇನೆ. ಟೋಟಲ್ ನಾನು ಇಲ್ಲಿ 3 ಪೆಟಿಕೋಟ್ಸನ್ನು ತೊಗೊಂಡಿದ್ದೀನಿ. ಹೀಗಿದೆ. ಸೊ ಬ್ಯಾಕ್ ಸೈಡ್ನ ಪೆಟಿಕೋಟು ನೋಡ್ತಾ ಇದ್ದೀರಲ್ವಾ. ಸೊ ಜೀನ್ಸ್ ಟಾಪ್ಗೆ ಮತ್ತು ಚೂಡಿದಾರ್ ಟಾಪ್ಸ್ಗೆಲ್ಲ ಹಾಕೋಬೋದು. ಇದು ಬ್ಯಾಕ್ ಸೈಡ್ ಮತ್ತು ಇದು ಫ್ರಂಟ್ ಸೈಡ್, ಇದು ಸಹ ಪೂರ್ವಿಗೇನೆ. ಟೋಟಲ್ ನಾನು 3 ಕಲರ್ಸ್ ತೊಗೊಂಡಿದ್ದೀನಿ ಇದನ್ನು ಪೆಟಿಕೋಟ್ಸು. ಒಂದು ರಾಮಾ ಗ್ರೀನ್ ಕಲರ್, ಮತ್ತು ಇನ್ನೊಂದು ರಾಯಲ್ ಬ್ಲೂ, ಮತ್ತು ಇನ್ನೊಂದು ರೆಡ್. ಸೊ ಇವು 3 ಅವ್ರಿಗೆ ತಗೊಂಡಿರುವಂತಹ ಡ್ರೆಸ್ ಪೆಟಿಕೋಟ್ಸ್. ಆ್ಯಂಡ್ ನೆಕ್ಸ್ಟು ಡ್ರೆಸ್ಸಸ್ ತೋರಿಸೋದಾದರೆ ಇದು ಫಸ್ಟ್ ಒನ್, ಇದು ಅವ್ರ ಅಪ್ಪನ ಸೆಲೆಕ್ಷನು ಪೂರ್ವಿಗೆ. ತುಂಬಾ ಚೆನ್ನಾಗಿದೆ ಕ್ಲಾತು, ತುಂಬ ವೆಯ್ಟ್ ಇದೆ. ಒಳಗಡೆ ಸ್ಲೀವ್ಸು ಸಹ ಕೊಟ್ಟಿದ್ದಾರೆ. ಸ್ಲೀವ್ಲೆಸ್ ಬೇಕಿದ್ರೆ ಸ್ಲೀವ್ಲೆಸ್, ಇಲ್ಲ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀನಿ ಅಂದರೆ ಹಾಕೋಬೋದು. 3/4 ಸ್ಲೀವ್ಸ್ ಇದೆ ಇದು. ಸೊ ಡ್ರೆಸ್ ಫುಲ್ ವ್ಯೂ ಇಲ್ಲಿ ತೋರಿಸ್ತೀನಿ ನಾನು, ಅವಳು ಹಾಕೊಂಡಾಗ ಹೇಗೆ ಕಾಣಿಸ್ತಾಳೆ ಅಂತ. ನೆಕ್ಸ್ಟ್ ಥರ್ಸ್ಡೇ ಆ್ಯಕ್ಚುಲಿ ಅವಳು ಬರ್ಡೇ ಇರೋದು. ಅವಳಿಗೆ ಈ ಚಮಕಾಸ್ ಎಲ್ಲ ಇಷ್ಟ ಆಗಲ್ಲ, ಈ ಥರ ಪ್ಲೇನ್ ಕ್ಲಾತ್ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇದೇ ಥರ ಡ್ರೆಸ್ಸನ್ನು ತೊಗೊಂಡಿದ್ದೀನಿ, ನೋಡ್ತಾ ಇದ್ದಿದ್ದಲ್ವಾ. ಸೊ ಇದು ಫ್ರಾಕು, ಮತ್ತು ಇದಕ್ಕೆ ಒಂದು ಜಗ್ಗಿನ್ ಸಹ ಕೊಟ್ಟಿದ್ದಾರೆ. ಇದು ಸಹ 3/4
ನೋಡ್ತಿದ್ದೀರಲ್ವಾ ಸೊ ಇದು ಅವಳ ಫಸ್ಟ್ ಡ್ರೆಸ್ ड्रेस नोड़ोदाद्रे इदु नान ड्रेस इदिके हैट सह कोटिदरे विद हैट मत्ते मास्क सेम अदे कलर मास्क सह कोटिदरे जोतेगे इदक्कू सह वैट दु जग्गिन सह कोटिदरे ड्रेस इदु 3/4 इदे प्लेन एंड फ्राक अन्नु नोड़ोदाद्रे ना निम्गे पिक हाक्तीनि अवळिगे हेगे काणिस्तिदे अंत सो इदु फ्राक इदु 3/4 इदे बेकंद्रे प्यांट यूस माडबहुदु सो अवळिगे प्यांट यूस माडो नेसेसिटी इल्ल 3/4 अल्ली कोरुत्ते सो इदु अवळ सेकेंड ड्रेस नोड्तिदिरल्वा सो इन रेट्स नोड़ोदाद्रे इदिके रेट 1480 इदे इदिके एंड इन्नोंदु ड्रेस इदे अल्ल सो इदर रेट बंदु यस 990 सो इदिष्टु अवळु तगोंडंत ड्रेस मत्ते स्लिप्स केल्ल 103 रुपीस 103 रुपीस सो टोटल 3 स्लिप्स अन्नु तगोंडिदीनि सो फ्रेंड्स ಹೇಗಿತ್ತು ಡ್ರೆಸ್ಸಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇವೆರಡು ಡ್ರೆಸ್ ಅಲ್ಲಿ ನಿಮಗೆ ಯಾವ ಡ್ರೆಸ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸೋ ಇಲ್ಲಿಗೆ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದೀನಿ ಮೊದಲನೇ ಆಷಾಢ ಶುಕ್ರವಾರದ ನನ್ನ ವ್ಲಾಗ್ ಈ ತರ ಇತ್ತು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ